ಇನ್ನು ಮುಂದಿನ ಸುದ್ದಿ, ಡಿಂಪಲ್ ಕ್ವೀನ್ ರಚಿತಾ ರಾಮ್ ಇತ್ತೀಚೆಗೆ ಸುದ್ದಿ ಆಗ್ತಾ ಇದ್ದಾರೆ. ಸೊ ಯಾವ ಸಿನಿಮಾ ಮಾಡ್ತಿದ್ರೆ, ಏನು ಮಾಡ್ತಿದ್ರೆ ಅನ್ನೋ ಕುತೂಹಲ ಇತ್ತು. ಇತ್ತೀಚೆಗಷ್ಟೇ ಸಂಜು ವೇಟ್ಸ್ ಗೀತಾ ಪಾರ್ಟ್ ಟೂಗೆ ನಾಯಕಿಯಾಗಿ ಆಯ್ಕೆ ಆಗಿದ್ದಾರೆ ರಚಿತಾ ರಾಮ್. ಇದೀಗ ಮಳೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಎಸ್, ರಚಿತಾ ರಾಮ್ ಮಳೆಗಾಲವನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಮಳೆ ಅಂದರೆ ನನಗೆ ತುಂಬ ಇಷ್ಟ ಅಂತ ರಚಿತಾ ರಾಮ್ ಮಳೆ ಜೊತೆಗಿನ ತುಂಟಾಟದ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಬುಲ್ಬುಲ್ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಬಂದ 8 ಕೋಟಿ 10 ವರ್ಷ ಆಯಿತು. ಬಗೆ ಬಗೆಯ ಪಾತ್ರಗಳನ್ನು ಮೂಲಕ ರಚ್ಚು ಮಿಂಚಿದ್ದಾರೆ. ವೀರಂ ಸಿನಿಮಾ ನಂತರ 5ಕ್ಕೂ ಹೆಚ್ಚು ಸಿನಿಮಾಗಳು ರಚಿತಾ ರಾಮ್ ಅವರು ಬ್ಯುಸಿಯಾಗಿದ್ದಾರೆ. ಕನ್ನಡದ ಬಹುಬೇಡಿಕೆಯ ನಟಿ ರಚಿತಾ ರಾಮ್ ಅನ್ನೋದ್ರಲ್ಲಿ ನೋ ಡೌಟ್. ಸೊ ಈಗ ಮಳೆಯಲ್ಲಿ ತುಂಬ ಆಟ ಆಡ್ತಿರ್ಕಂಥ ವಿಡಿಯೋವನ್ನು ಅವರು ಹಂಚ್ಕೊಂಡಿದ್ದಾರೆ. ಎಲ್ಲೆಲ್ಲೂ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಒಂದು ಕಡೆ ವರುಣ ರೌದ್ರ ಅವತಾರ ತಾಳ್ತಾ ಇದ್ದಾನೆ. ಸಹಜವಾಗಿ ಮಳೆ ಅಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ಯುವತಿಯರಿಗೆ ಮಳೆ ಜೊತೆ ಆಟ ಆಡೋದಂದರೆ ಭಾರಿ ಇಷ್ಟ. ಇದೀಗ ನಟಿ ರಾಮ್ ರಚಿತಾ ರಾಮ್ ಮಳೆ ಜೊತೆ ಆಟ ಮಾಡ್ತಿರ್ಕಂಥ ವಿಡಿಯೋವನ್ನು ಹಂಚ್ಕೊಂಡಿದ್ದಾರೆ. ಮಳೆ ಅಂದರೆ ನನಗೆ ತುಂಬ ಇಷ್ಟ ಅಂತ ನಟಿ ರಚಿತಾ ರಾಮ್ ಬರ್ಕೊಂಡಿದ್ದಾರೆ. ವಿಡಿಯೋದಲ್ಲಿ ಮಳೆ ತಲೆಯ ಮೇಲೆ ಬೀಳುವಾಗ ಓಡಿದ್ದಾರೆ. ಅದಕ್ಕೆ ಅಭಿಮಾನಿಯೊಬ್ಬರು ಮಳೆ ಅಂದರೆ ಇಷ್ಟ ಅಂತ ಹೇಳೋದಾಕೆ, ಮಳೆ ಬಂದರೆ ಓಡೋದಾಕೆ ಅಂತ ಕಾಲು ಎಳೆದವರೆ. ಒಟ್ಟಿನಲ್ಲಿ ರಚಿತಾ ರಾಮ್ ಅವರ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗಿದೆ. ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಅಂತ ತುಂಬ ಕಮೆಂಟ್ಸ್ ಎಲ್ಲ ಆಗ್ತಾ ಇದ್ದಾರೆ. ಸೊ ನಮಗೂ ಮಳೆ ಇಷ್ಟ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದಾರೆ. ಏನಿವೆ ಮಳೆ ಬೆಂಗಳೂರಲ್ಲಿ ಇಷ್ಟ, ಏನು ಅವಾಂತರ ಆಗಿಲ್ಲ ಅಂದರೆ, ಜೋರಾಗಿ ಬಂದರೆ ಕಷ್ಟ ಅವಾಂತರಗಳಾದರೆ. ಸೊ ಸಾಕಷ್ಟು ಮಳೆ ಆಗ್ತಾಯಿದೆ. ಗುಡ್ ನ್ಯೂಸ್, ಕರ್ನಾಟಕದ ಎಲ್ಲ ಡ್ಯಾಮ್ಗಳಿಗೆ ನೀರು ಬರ್ತಾಯಿದೆ ತುಂಬ ಚೆನ್ನಾಗಿ. ಬಹುಶಃ ಇನ್ನೊಂದು ವಾರ 10 ದಿನದಲ್ಲಿ ಎಲ್ಲ ಡ್ಯಾಮ್ಗಳು ತುಂಬಬಹುದು ಅನ್ನೋ ಒಂದು ರಿಪೋರ್ಟ್ ಆಗ್ತಾಯಿದೆ. ಗುಡ್ ನ್ಯೂಸ್. ಇದು ಇವತ್ತಿನ ಪ್ರೈಮ್ ಟೈಮ್ನ ಸುದ್ದಿ ಕಂಪ್ಲೀಟ್ ಮಾಡೋ ಟೈಮ್ ಆಯ್ತು. ಈಗ ಸೊ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಯಿತು, ಮತ್ತಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.